ये बाप्पा ये या भक्तांना दर्शन द्यायला ये. होय. ओम गजाननाय नमः. ಗಣಪತಿ ಬಗ್ಗೆ ಮಾತ್ರ ಯಾವ ತರ ವಿಶೇಷ ಈ ಸಲ ಕಾಶಿ ವಿಶ್ವನಾಥ ಟೆಂಪಲ್ ಮಾಡ್ತಿದ್ದೀವಿ. ಸರಿ, ದಾವಣಗೆರೆಯಲ್ಲಿ ಉತ್ತರ ಭಾರತದಲ್ಲಿ ಇರತಕ್ಕಂಥ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಎಲ್ಲರೂ ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಉತ್ತರ ಭಾರತದ ದೇವಸ್ಥಾನಗಳನ್ನು ನಾವು ಬಹಳ ಅತಿ ಒಳ್ಳೊಳ್ಳೆ ದೇವಸ್ಥಾನಗಳು ದರ್ಶನಗಳಿದಾವೆ, ಅದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಹೊಂದಿದೆ. ನಾವು ಕಾಶಿ ವಿಶ್ವನಾಥನ ಯಾಕೆ ಮಾಡಬೇಕು ಅಂತ ಕಳೆದ ಬಾರಿ ಕೇದಾರನಾಥ್ ಮಾಡಿದ್ವಿ. 12 ಜ್ಯೋತಿರ್ಲಿಂಗಗಳಿದಾವೆ. 12 ಜ್ಯೋತಿರ್ಲಿಂಗಗಳನ್ನು ನಾವು ಇಲ್ಲಿ ಪ್ರತಿ ವರ್ಷ ಒಂದೊಂದು ಜ್ಯೋತಿರ್ಲಿಂಗನ ಪ್ರತಿಷ್ಠಾಪನೆ ಮಾಡಬೇಕು ಅಂತಲೇ ಇದೆ. ಸಣ್ಣದಾಗದ ಆಗೋದ್ರಿಂದ ಈ ಸರಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹಿಂಕೊಳ್ಳಲ್ಲ. ದೊಡ್ಡ ಪ್ರಮಾಣದ ಪೆಂಡಲ್ ಇದೆ, ಅಮ್ಯೂಸ್ಮೆಂಟ್ ಇರುತ್ತೆ, ಬರ್ತಕ್ಕಂಥವರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ನಮಗೆ ಇಲ್ಲಿ ಜಾಗ ಸಾಲಲ್ಲ. ಹಾಗಾಗಿ ಬಸ್ ಸ್ಟ್ಯಾಂಡ್ ಏನಾದ್ರು ಶಿಫ್ಟ್ ಆದರೆ ಅದನ್ನು ಮುಂದೆ ನಾವು ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ. ಗಣಪತಿ ಎಷ್ಟು ದಿವಸ ಇಡೋಣ ಅಂತ ಪ್ಲಾನ್ ಏನಾದ್ರೆ ಇನ್ನೂ ತೀರ್ಮಾನ ಆಗಿಲ್ಲ. ದಿನಾಂಕಗಳು ನೋಡ್ಕೊಂಡು ದುರ್ಗಾ ಯಾವತ್ತು ವಿಸರ್ಜನೆ ಮಾಡ್ತಾರೆ ಅದ್ರ ಮೇಲೆ ನಾವು ಡೇಟ್ ನಿಗದಿ ಮಾಡ್ತೀವಿ. ಸತಿ ಗಣಪತಿ ಯಾವ ಥರ ಇರುತ್ತೆ? ಶಿವನ ಅವತಾರ ಹೊಂದಿದೆ, ಅದನ್ನು 16 ಎತ್ತರ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ. 16 ಎತ್ತರ ಇದೆ, ನಿತ್ಕಂಠರ ಮೂರ್ತಿ. ಸರಿ, ದಾವಣಗೆರೆ ಮಾಡಿಸ್ತಿದ್ರೆ ಬೆಳಗಾಮಿಂದ ಬೆಳಗಾಮಲ್ಲಿ. ಹಾಗೆ ಇನ್ನೊಂದು ಎಲ್ಲರೂ ಕ್ವಶನ್ ಕೇಳ್ತಾರೆ, ನನಗೆ ಬನ್ನಿ ನಾರ್ಮಲ್ ಮೆಸೇಜ್ ಬಂದಿರೋದು, ಈ ಸರಿ ಏನು ಗಣಪತಿನ ಹೊರಗಡೆ ಕೂರಿಸ್ತಾರೆ ಒಳಗಡೆ ಕೂರಿಸ್ತಾರೆ ಅಂತ ಕೇಳಿದ್ರು? ಈ ಸರಿ ಒಳಗಡೆ ಕುಂದಿರಿಸ್ತೀವಿ. ಈ ಸರಿ ಒಳಗಡೆ, ಯಾಕಂದರೆ ಪೆಂಡಲ್ ಭಾಳ ವಿಶಾಲವಾಗಿರೋದ್ರಿಂದ ಒಳಗಡೆ ಪ್ರತಿಷ್ಠಾಪನೆ ಮಾಡಿ. ಹೋಗಿ ಕಾಶಿ ವಿಶ್ವನಾಥ ಆಗಲಿ ಕೇದಾರನಾಥ ಆಗಲಿ ದರ್ಶನ ಮಾಡ್ಲಿಕ್ಕೆ ಆಗಲ್ಲ. ಕೆಲವೇ ಜನ ಆರ್ಥಿಕವಾಗಿರ್ತಕ್ಕಂಥವ್ರು ಹೋಗ್ಬೋದು, ಎಲ್ಲರೂ ಹೋಗೋಕ್ಕಾಗಲ್ಲ. ಅದೇ ಅದಕ್ಕೋಸ್ಕರ ನಾವು ದಾವಣಗೆರೆಯಲ್ಲಿ ಉತ್ತರ ಭಾರತದ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಾದರೆ ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ಜನಸಂಖ್ಯೆನ ಬಂದು ಇಲ್ಲಿ ನೋಡ್ಬೋದಲ್ಲ ಅನ್ನೋ ಒಂದು ಉದ್ದೇಶನ ಹೊಂದಿದ್ದೀವಿ.